ಇವತ್ತು ನಾವು ಅಲಸಂದಿ ಕಾಳು ಸಾಂಬಾರು ಮಾಡೋಣ. ಅಲಸಂದಿ ಕಾಳನ್ನು ಸುಲಿದು ತೊಳೆದು ಈ ರೀತಿ ತೊಗೊಂಡಿದ್ದೀವಿ. ಆಲೂಗಡ್ಡೆ, ಬದನೆಕಾಯಿ ಮತ್ತು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಡೋಣ. ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂಚೂರು ಹುಣಸೆಹಣ್ಣು, ಟಮಾಟೋ ಹಣ್ಣು, ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸಾಂಬಾರ್ ಪೌಡರ್, ಸಾಂಬಾರ್ ಪೌಡರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಸ್ಟ್ ಕೊಟ್ಟಿದೆ. ಅದು ಒಂದು ಸಾರಿ ಮಾಡಿ ಇಟ್ಕೊಂಡ್ರೆ ಪದೇ ಪದೇ ನಾವು ಮಾಡೋದಿರಲ್ಲ. ಒಂದು 6 ತಿಂಗಳವರೆಗೋಸ್ಕರ ಆರಾಮಾಗಿ ನಾವು ಇದನ್ನು ಉಪಯೋಗಿಸ್ಬಹುದು. ಇದಕ್ಕೆ ನಾನು ಖಾರ ಬೇಕಾಗಿರೋಷ್ಟು ಖಾರ ನಾನು ಸಾಂಬಾರ್ ಪೌಡರ್ ಹಾಕ್ತಾ ಇದ್ದೀನಿ. ಅರಿಶಿನ ಇದನ್ನು ಮಿಕ್ಸಿ ನೈಸ್ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಕುಕ್ಕರ್ ಇಟ್ಟಿದೆ. ಕುಕ್ಕರಲ್ಲಿ ಒಂಚೂರು ಎಣ್ಣೆ ಹಾಕ್ತಾ ಇದ್ದೀನಿ, 1-2 ಸ್ಪೂನು ಎಣ್ಣೆ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಹಿಂಗು, ಕರ್ಬೇವಿನ ಸೊಪ್ಪು, ಹಚ್ಚಿಟ್ಕೊಂಡಿರುವಂತಹ ತರಕಾರಿ ಕಾಳೆಲ್ಲ ಹಾಕ್ತಾ ಇದ್ದೀನಿ. ಇದನ್ನ 1 ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡಿಕೊಂಡಿರುವಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಆ ಜಾರಲ್ಲೇ ಸ್ವಲ್ಪ ನೀರು ಹಾಕಿ ಅದು ಹಾಕಿದ್ದೀನಿ. ಸ್ವಾದಾನುಸಾರವಾಗಿ ಉಪ್ಪು, ನಮಗೆ ಸ್ವಲ್ಪ ಗಟ್ಟಿ ಬೇಕಾದರೆ ಗಟ್ಟಿ, ತೆಳು ಬೇಕಾದರೆ ಒಂದು ಸ್ವಲ್ಪ ನೀರು ಹಾಕೋಬಹುದು. ಯಾಕಂದರೆ ಇದು ಬೆಂದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಕುಕ್ಕರ್ ಮುಚ್ಚಿಬಿಟ್ಟು 3 ವಿಶಲ್ ತೊಗೊಂಡ್ರೆ ಅಲಸಂದಿ ಕಾಳು ಸಾಂಬಾರ್ ರೆಡಿಯಾಗಿಬಿಟ್ಟಿದೆ. ಇದನ್ನು ನಾನು ಸರ್ವಿಂಗ್ ಬೌಲಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲಸಂದಿ ಕಾಳು ಸಾಂಬಾರ್ ರೆಡಿ.